ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀನಿ, ಯಾವ ಕ್ರೀಮ್ ಹಚ್ತೀನಿ, ಏನೇನು ಟ್ರೀಟ್ಮೆಂಟ್ ತೊಗೊಳ್ತೀನಿ ಅದೆಲ್ಲ ತಿಳ್ಕೊಬೇಕಾ ಈ ವಿಡಿಯೋ ನೋಡಿ. ಫಸ್ಟು ನಾನು ಸೆಟಫಿಲ್ ಜೆಂಟಲ್ ಕ್ಲೆನ್ಸರ್ ಡ್ರೈಸ್ ಟು ನಾರ್ಮಲ್ ಸ್ಕಿನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್, ತುಂಬ ಚೆನ್ನಾಗಿದೆ. ಇದು ನನಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು. ಇದನ್ನು ಹಾಕಿ ಒಂದು ವಾಶ್ ಮಾಡ್ಕೊಬೇಕು ನೋಡಿ. ಆಯಿಲ್ ಡರ್ಟ್ ಪಾರ್ಟಿಕಲ್ಸ್ ಏನಾದ್ರು ಇದ್ರೆ ನೀಟಾಗಿ ಹೋಗುತ್ತೆ. ಇದು ಸೆನ್ಸಿಟಿವ್ ಸ್ಕಿನ್ ಮತ್ತೆ ಮಿಕ್ಸ್ಡ್ ಸ್ಕಿನ್ ಇರುತ್ತಲ್ಲ, ಅಂದ್ರೆ ಸೆಮಿ ಆಯಿಲಿ ಸ್ಕಿನ್ ಇರುತ್ತೆ, ಡ್ರೈ ಸ್ಕಿನ್ ಅಂಡ್ ಸೆಮಿ ಆಯಿಲಿ ಸ್ಕಿನ್ ಅಂತಾರೆ, ಕಾಂಬಿನೇಷನ್ ಸ್ಕಿನ್ಸ್ ಅಂತ, ಅಂಥವ್ರಿಗೆ ತುಂಬ ಒಳ್ಳೆಯದು. ನಾನು ಒಬ್ಬರು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತೀನಿ, ಅವರು ನನಗೆ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಫೇಸ್ ವಾಶ್ ಮಾಡ್ಕೊತೀನಿ, ಇಲ್ಲ ಸನ್ಸ್ಕ್ರೀನ್ ಹಚ್ಚಂಗಿದೆ ಹಚ್ಕೋಬೋದು, ಇಲ್ಲ ಸ್ನಾನ ಆದಮೇಲೂ ಕೂಡ ಹಚ್ಕೊಬೋದು. ಸನ್ಸ್ಕ್ರೀನ್ ಹಚ್ಕೊಂಬಿಡ್ತೀನಿ ನಾನು. ನಾನು ಈ ಥರ ಕಾಟನ್ ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ, ತುಂಬ ಹಾರ್ಡ್ ಆಗಿರೋ ಬಟ್ಟೆಗಳನ್ನ ಯೂಸ್ ಮಾಡಲ್ಲ. ಮತ್ತು ಉಗುರು ಬೆಚ್ಚಗಿನ ನೀರು ಯೂಸ್ ಮಾಡ್ತೀನಿ ಅಥವಾ ತಣ್ಣೀರು, ತುಂಬ ತಣ್ಣೀರು ಯೂಸ್ ಮಾಡಲ್ಲ. ಮತ್ತು ಬಿಸಿ ನೀರು, ತುಂಬ ಸುಟ್ಟೋಗುವಂಥ ಬಿಸಿ ನೀರು ಕೂಡ ಯೂಸ್ ಮಾಡೋದಿಲ್ಲ. ತುಂಬ ಪ್ರೆಸ್ ಮಾಡಬಾರ್ದು, ಜಸ್ಟ್. ಈಗ ನಾನು ಫೇಸ್ ಕ್ರೀಮ್ ಏನು ಯೂಸ್ ಮಾಡ್ತೀನಿ ಅಂತ ತೋರಿ. ಫೇಸ್ ಕ್ರೀಮ್ ನಾನು ಆಹಾ ಗ್ಲೋ ಅವ್ರದ್ದು ಯೂಸ್ ಮಾಡ್ತೀನಿ, ಸೈಡಲ್ಲಿ ಹಾಕ್ತೀನಿ. ಮೊದಲು ಹಚ್ಕೊಬೇಕು ಬೆಳಗ್ಗೆ. ಇದು ಮತ್ತೆ ಇನ್ನೊಂದು ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್, ಆಕ್ನೆ ಯುವಿ ಜೆಲ್. ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ಗುಡ್ ಫಾರ್ ಸ್ಕಿನ್ ಅಂತ ಅನ್ಕೊಂತೀನಿ. ಫಸ್ಟು ನಾನು ಸನ್ಸ್ಕ್ರೀನ್ ಹಚ್ಕೊತೀನಿ. ಸನ್ಸ್ಕ್ರೀನು ಮನೇಲಿದ್ರು ಹಚ್ಬೇಕಾ ಅಂತ ಕೇಳ್ತೀರಾ? ಮನೇಲಿದ್ರು ಕೂಡ ಹಚ್ಚಬೇಕು, ಯಾಕಂದ್ರೆ ಸನ್ರೈಸ್ ಮನೆಯೊಳಗಡೆ ಬೀಳುತ್ತಾ ಇದೇನು ಈ ತರ ಮಾತಾಡ್ತಿರಲ್ಲ ಅಂತ ಅನ್ಕೊಂತೀರ. ಹಚ್ಚೋದ್ರಿಂದ ಸ್ಕಿನ್ನು ಒಳ್ಳೇದು. ಇದನ್ನ ಹಚ್ಕೊಬೇಕು. ನಾನು ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಿರ್ತೀನಿ, ಕೋಲ್ಡ್ ಲೇಸರ್, ಹಾಟ್ ಲೇಸರ್ ಆ ಥರದ್ದೆಲ್ಲ ತಗೊಳ್ತಾ ಇರ್ತೀನಿ. ಓಕೆ, ಆಲ್ಮೋಸ್ಟ್ 9th ತಗೊಳ್ತಾ ಇದ್ದೀನಿ ನಾನು. ಇದಕ್ಕೆ ಖರ್ಚು ಮಾಡಿರೋಷ್ಟು ದುಡ್ಡು ಏನಾದ್ರು ಖರ್ಚು ಮಾಡ್ಬೋದು ಅಂತಿರ್ತಾರೆ ನಮ್ಮ ಮನೆಯವರು, ಏನಾದ್ರು ತಗೊಂಬೋದಿತ್ತು, ಅಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ ಫೇಸಿಗೆ. ಎವ್ರಿ 6 ಮಂತ್ಸ್ ತಗೊಂಡ್ರೆ ಒಳ್ಳೆಯದು ನೋಡಿ. ಈಗ ಆಯಿತು, ಈಗ ನಾನು ಇನ್ನೇನು ಹಚ್ಚೋದಕ್ಕೆ ಹೋಗೋದಿಲ್ಲ, ಇಷ್ಟಕ್ಕೆ ಬಿಟ್ಟು ಈಗ ಕೂಮ್ ಮಾಡ್ಕೊಂಬಿಟ್ರೆ ಐ ಆಮ್ ರೆಡಿ. ಕೂದಲು ಉದ್ದಾ ಇದೆ, ಏನು ಹಚ್ತೀರಾ ಅಂತ ಕೇಳ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಅನ್ಸುತ್ತೆ. ಕೂದಲು ಏನಿಲ್ಲ, ಜಸ್ಟ್ ಆಯಿಲಿಂಗ್ ಮಾಡೋದು. ನೀಟಾಗಿ ಆಯಿಲ್ ಮಸಾಜ್ ಮಾಡಿ ಓವರ್ ನೈಟ್ ಒಂದೊಂದ್ಸಲ ಬಿಡ್ತೀನಿ, ಒಂದೊಂದ್ಸಲ ಬಿಡೋದಿಲ್ಲ. ಓವರ್ ನೈಟ್ ಬಿಟ್ಟರೆ ಒಳ್ಳೇದು, ಬಟ್ ಒನ್ ಅವರ್ ಈಸ್ ಎನಾಫ್ ಅಂತ ಅಂತಾರೆ ಎಷ್ಟೊಂದು ಜನ. ಒನ್ ಅವರ್ ಬಿಟ್ಟಿದ್ರೆ ಸಾಕು, ಜಾಸ್ತಿನೂ ತುಂಬಾನೂ ಆಯಿಲಿಂಗ್ ಮಾಡಕ್ ಹೋಗ್ಬಾರ್ದು. ಆಯಿಲ್ ಹಚ್ಚಿದ ಮೇಲೆ ನೀಟಾಗಿ ಮಸಾಜ್ ಮಾಡಬೇಕು, ಮಸಾಜ್ ಮಾಡಿ ಮಿನಿಮಮ್ 1 ಅವರ್ ಬಿಡಿ. ಓಕೆನಾ? ಆಗ ಕೂದೇನು ಇನ್ನಾಗೋದಿಲ್ಲ ನೀಟಾಗಿ. ಈ ಥರ ಕೂಮ್ನ ಯೂಸ್ ಮಾಡೋದ್ರಿಂದ ಬ್ರೇಕ್ಔಟ್ಸು ಅದೆಲ್ಲ ಕಮ್ಮಿ ಆಗುತ್ತೆ. ಎಸ್, ಮಕ್ಕಳು ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ. ಈಗೊಂದು ಕ್ಲಿಪ್ ಹಾಕೊಂಬಿಟ್ರೆ ಐ ಆಮ್ ರೆಡಿ. ಸದ್ಯಕ್ಕೆ ಈ ಥರ ರೆಡಿಯಾಗಿದ್ದೀನಿ. ಮತ್ತೆ ನಾನು ಕೂದಲು ಉದುರೋದನ್ನೆಲ್ಲ ಮೂಢನಂಬಿಕೆ ಅನ್ಕೊಬೋದು, ಬಟ್ ಅದನ್ನ ಸುಮ್ಮನೆ ನಂಬ್ತೀನಿ ನಾನು, ಅದನ್ನ ಎಸೆಯಕ್ಕೆ ಹೋಗಲ್ಲ. ಅದನ್ನ ಅದನ್ನ ಒಂದು ಕವರಲ್ಲಿ ಹಾಕಿ ಎತ್ತಿಡ್ತೀನಿ, ಅದನ್ನ ಸ್ವಲ್ಪ ಉದುರೋದೇನೋ ಕಮ್ಮಿ ಆಗುತ್ತೆ ಅಂತ ಅಂತಾರೆ, ಎಸಿಬಾರ್ದು ಹಂಗೆ ಕಲೆಕ್ಟ್ ಮಾಡಿಟ್ರೆ ಒಳ್ಳೇದು ಅಂತ ಅಂತಾರೆ. ಈವನ್ ಮಕ್ಕಳು ಇದಿರೋ ಮನೇಲಿ ಆ ಥರ ಎಲ್ಲ ಇದ್ರೆ ಅವರು ನೆಲದ ಮೇಲೆ ಬಿದ್ದಿರೋದೆಲ್ಲ ತಿಂತಾ ಇರ್ತಾರೆ. ಸೊ ಆವಾಗ ನಾವು ಈ ಥರ ಕೂದಲು ಇರುತ್ತಲ್ವ, ಆವಾಗ ಮಿಸ್ ಆಗಿ ತಿನ್ಬಿಡ್ತಾರೆ. ಸೊ ಇಟ್ಸ್ ಬೆಟರ್ ಟು ಕಲೆಕ್ಟ್ ವಾಟ್ ಎವರ್ ಕೋಮ್ಡ್ ಹೇರ್ ಇರುತ್ತಲ್ವ, ಅದನ್ನು ನೀಟಾಗಿ ಕಲೆಕ್ಟ್ ಮಾಡಿ
ಒಂದು ಕವರಲ್ಲಿ ಬಂದಿದ್ದೀನಿ. ಇಲ್ಲಿ ಬಾಲ್ಕನಿಲಿ ಒಂದು ಕವರ್ ಇಟ್ಟಿರ್ತೀನಿ ನಾನು, ಅದು ಕವರ್ ಒಳಗಡೆ ಈ ಥರ ಕೂದಲು ಹಾಕ್ತು. ಓಕೆ, ಇದು ನನ್ನ ಬಾಲ್ಕನಿ ನೋಡಿ, ಕರ್ಬೇವು ಗಿಡ ಎಲ್ಲ ಹಾಕಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.